ಯೇಸು ಕ್ರಿಸ್ತನ ಬರೋಣವನ್ನು ಎದುರು ನೋಡುತ್ತಾ ಅನೇಕ ವರ್ಷಗಳಿಂದ ಕ್ರಿಸ್ತನಿಗಾಗಿ ನಮ್ರತೆಯುಳ್ಳವರಾಗಿ ತಾಳ್ಮೆಯುಳ್ಳವರಾಗಿ ಕಾದುಕೊಂಡಿರುವಂಥ ಎಲ್ಲ ದೇವ ಜನರಿಗೂ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸ್ತೇವೆ. ಪ್ರಿಯ ದೇವರ ಮಕ್ಕಳೇ, ಸೃಷ್ಟಿಕರ್ತನಾದ ದೇವರಿಂದಲೂ ತಂದೆಯಾದ ದೇವರಿಂದಲೂ ಯೇಸು ಕ್ರಿಸ್ತನಿಂದಲೂ ಪರಿಶುದ್ಧಾತ್ಮನಿಂದಲೂ ನಿಮ್ಮೊಬ್ಬೊಬ್ಬರಿಗೂ ಸಮಾಧಾನವು ಸಂತೋಷವು ಕೃಪೆಯು ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ದೇವ ದರ್ಶನದ ಸಮಯ ಎಂಬ ಈ ದೈವಿಕ ಸಂದೇಶವನ್ನು ನೋಡುತ್ತಿರುವ ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರನ್ನೂ ಕೂಡ ಕ್ರಿಸ್ತನಲ್ಲಿ ವಂದಿಸ್ತೇನೆ. ನಿಮ್ಮೊಬ್ಬೊಬ್ಬರಿಗೂ ದೇವರ ಆಶೀರ್ವಾದವು ಉಂಟಾಗಲಿ. ಈ ದಿನ ನಾವು ಮಾತನಾಡುವಂಥ ದೈವಿಕ ಸಂದೇಶ ಕ್ರೇತದವರು. ಪ್ರಿಯ ದೇವರ ಮಕ್ಕಳೇ, ಕ್ರೇತದವರು ಅನ್ನುವಂಥದ್ದು ತೀತನು ಬರೆದ ಪತ್ರಿಕೆಯಲ್ಲಿ ಈ ರೀತಿ ಬರೆದಿದೆ. ತೀತ 1:12 ಈ ರೀತಿ ಬರೆದಿದೆ: ಕ್ರೇತದವರು ಯಾವಾಗಲೂ ಸುಳ್ಳುಗಾರರು, ದುಷ್ಟ ಮೃಗಗಳು, ಸೋಮಾರಿಗಳಾದ ಹೊಟ್ಟೆಬಾಕರು ಆಗಿದ್ದಾರೆಂದು ಅವರಲ್ಲಿಯೇ ಹುಟ್ಟಿದ ಒಬ್ಬ ಪ್ರವಾದಿಯು ಹೇಳಿದನು. ಕ್ರೇತ ಅನ್ನುವಂಥ ಒಂದು ದ್ವೀಪ ಬಹಳ ಪ್ರಾಮುಖ್ಯ. ಈ ಕ್ರೇತ ಅನ್ನುವಂಥ ಪ್ರದೇಶ ಗ್ರೀಸ್ ದೇಶದ ಒಂದು ದೊಡ್ಡ ದ್ವೀಪವಾಗಿದೆ. ಅದು ಮೆಡಿಟೇರಿನಿಯನ್ ಅನ್ನುವಂಥ ಸಮುದ್ರದ ಪೂರ್ವ ದಿಕ್ಕಿಗಿದೆ. ಈ ಕ್ರೇತ ಅನ್ನುವಂಥ ಸ್ಥಳ ಮೆಡಿಟೇರಿನಿಯನ್ ಅನ್ನುವಂಥ ಸಮುದ್ರದ ಪೂರ್ವ ದಿಕ್ಕಿಗೆ, ಅದೊಂದು ಉನ್ನತವಾದ ಗ್ರೀಸ್ ದೇಶದ ಒಂದು ಅತಿ ದೊಡ್ಡ ದ್ವೀಪವಾಗಿತ್ತು. ಈ ದ್ವೀಪದ ಬಗ್ಗೆ ಪೌಲನು ತನ್ನ ಸೇವೆಯನ್ನು ಮುಗಿಸಿ ಅವನು ತೀತನಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. 1:5 ಈ ರೀತಿ ಬರೆದಿದೆ: ಕ್ರೇತದಲ್ಲಿ ಇನ್ನೂ ಕ್ರಮಕ್ಕೆ ಬಾರದಿರುವ ಕಾರ್ಯಗಳನ್ನು ಕ್ರಮಕ್ಕೆ ತನ್ನಿರಿ ಎಂಬುದಾಗಿ ಪೌಲನು ತೀತನಿಗೆ ಬರೀತಾರೆ. ಹಾಗಾದರೆ ಕ್ರೇತದವರು 4 ಗುಣವುಳ್ಳವರಾಗಿದ್ದರು. ಆ 4 ಗುಣವುಳ್ಳವರಾಗಿದ್ದಂಥ ಆ ಕ್ರೇತರ ಹಾಗೆ ನಾವಿರಬಾರ್ದು ಅನ್ನುವಂಥದ್ದು ದೇವರು ನಮಗಿಲ್ಲಿ ಮಾತನಾಡ್ತಾ ಇದ್ದಾನೆ. ಕ್ರೇತದವರ ಆ 4 ಸ್ವಭಾವಗಳು ನಮ್ಮ ಜೀವಿತದಲ್ಲಿರಬಾರ್ದು, ನಮ್ಮ ಕುಟುಂಬದಲ್ಲಿರಬಾರ್ದು, ನಮ್ಮ ಸೇವೆಯಲ್ಲಿರಬಾರ್ದು, ನಮ್ಮ ಜೀವಿತದಲ್ಲಿರಬಾರ್ದು. ಆ 4 ಕಾರ್ಯಗಳನ್ನು ನಾವು ಹಂತ ಹಂತವಾಗಿ ನೋಡೋಣ. ಅದೇ ತೀತ 1:5 ಪೌಲನ ಈ ರೀತಿ ಬರ್ತಾನೆ: ನೀನು ಕ್ರೇತ ದ್ವೀಪದಲ್ಲಿ ಇನ್ನೂ ಕ್ರಮಕ್ಕೆ ಬಾರದಿರುವ ಕಾರ್ಯಗಳನ್ನು ಕ್ರಮಪಡಿಸಿ. ಅಂದರೆ ಕ್ರೇತ ದ್ವೀಪದಲ್ಲಿ ಇನ್ನೂ ಕ್ರಮಕ್ಕೆ ಬಾರದೇ ಇರುವಂಥ ಎಷ್ಟೋ ಕಾರ್ಯಗಳಿತ್ತು. ಆದ್ದರಿಂದ ಪೌಲನು ಬಹಳ ವ್ಯಥೆಪಟ್ಟು ತೀತನಿಗೆ ಬರಿತಾ ಇದ್ದಾನೆ. ಅದೇ ರೀತಿ ದೇವರು ಇವತ್ತು ನಮಗೆ ಮಾತನಾಡ್ತಾ ಇದ್ದಾರೆ. ನಾವು ಕೂಡ ಆ ಕ್ರೇತದವರ ಥರ ಆ 4 ಕಾರ್ಯಗಳನ್ನು ಇಟ್ಟುಕೊಳ್ಳದೆ ಕ್ರಿಸ್ತನ ಜೀವಿತದಲ್ಲಿ ನಮ್ಮನ್ನು ಕ್ರಮಪಡಿಸಿಕೊಂಡು ಜೀವಿಸೋಣ. ಕ್ರಮ ಬಹಳ ಪ್ರಾಮುಖ್ಯ. ಯಾಕೆಂದರೆ ತೀತ 1:5 ಪೌಲನು ಬಹು ವೇದನೆಗೊಂಡು ಹೇಳ್ತಾನೆ, ಕ್ರೇತ ದ್ವೀಪದಲ್ಲಿ ಇನ್ನೂ ಕ್ರಮಕ್ಕೆ ಬಾರದಿರುವ ಕಾರ್ಯಗಳನ್ನ ಕ್ರಮಪಡಿಸ್ರಿ ಅಂತ ಹೇಳ್ತಾನೆ. ಹಾಗಾದರೆ ಏನು ಕ್ರಮ ಆಗಬೇಕಾಗಿತ್ತು, ಯಾವುದು ನಡಿಬೇಕಾಗಿತ್ತು, ಯಾವುದು ಬದಲಾಗಬೇಕಾಗಿತ್ತು ಅಂತ ನೋಡುವಾಗ, ತೀತ 1:12 ನಾವು ನೋಡಿದ ಹಾಗೆ ಕ್ರೇತದವರು ಯಾವಾಗಲೂ ಸುಳ್ಳು ಹೇಳುವವರಾಗಿದ್ದರಂತೆ. ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ತಿಯ ಜೀವಿತಕ್ಕೆ ಕಾಲಿಟ್ಟ ಮೇಲೆ, ಯೇಸು ಕ್ರಿಸ್ತನ ಜೀವಿತಕ್ಕೆ ಕಾಲಿಟ್ಟ ಮೇಲೆ ಸುಳ್ಳಿನ ಜೀವಿತದಿಂದ ನಾವು ಬಿಡುಗಡೆಯಾಗಬೇಕು. ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಈ ರೀತಿ ಹೇಳ್ತಾರೆ: ನಿಮ್ಮ ಮಾತು ಹೌದಾದರೆ ಹೌದಾಗಿರಲಿ, ಇಲ್ಲವಾದರೆ ಇಲ್ಲವಾಗಿರಲಿ, ಅದಕ್ಕಿಂತ ಹೆಚ್ಚಿನದು ಸೈತಾನದಿಂದ ಬರುವಂಥದ್ದು. ಹಾಗಾದರೆ ಎಷ್ಟೋ ಸಾರಿ ನಾವು ಸುಳ್ಳುಗಾರರಾಗಿಬಿಡ್ತೇವೆ, ನಮ್ಮ ಕುಟುಂಬಗಳಲ್ಲಿ ಸುಳ್ಳು ಹೇಳ್ಬಿಡ್ತೇವೆ, ನಮ್ಮ ಸಭೆಗಳಲ್ಲಿ ಸುಳ್ಳು ಹೇಳ್ಬಿಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ಸುಳ್ಳು ನಮ್ಮ ಜೀವಿತದಿಂದ ಹೊರಗಡೆ ಹೋಗಬೇಕು, ನಮ್ಮ ಕುಟುಂಬಗಳಿಂದ ಹೊರಗಡೆ ಹೋಗಬೇಕು, ನಮ್ಮ ಸಭೆಗಳಿಂದ ಹೊರಗಡೆ ಹೋಗಬೇಕು, ನಮ್ಮ ಸೇವೆಗಳಿಂದ ಹೊರಗಡೆ ಹೋಗಬೇಕು. ಸುಳ್ಳು ಅಂತಂದರೆ ಸತ್ಯಕ್ಕೆ ವಿರುದ್ಧವಾದ ಎಲ್ಲವೂ ಸುಳ್ಳು. ಹಾಗಾದರೆ ಸತ್ಯ ಕ್ರಿಸ್ತನೊಬ್ಬನೇ, ಸತ್ಯ ದೇವರ ವಾಕ್ಯ. ದೇವರ ವಾಕ್ಯವಲ್ಲದೆ ನಮ್ಮ ಜೀವಿತದಲ್ಲಿ ಬೇರೆ ಯಾವುದನ್ನೆಲ್ಲ ನಾವು ಮಾತನಾಡ್ತೇವೋ ಅದು ಸುಳ್ಳಾಗಿ ಮಾರ್ಪಡ್ತದೆ. ಯಾವಾಗ ನಾವು ಅದು ಸುಳ್ಳಾಗಿ ಮಾರ್ಪಡ್ತದೋ ಅದು ಸೈತಾನನಿಗೆ ಸಂಬಂಧಪಟ್ಟದ್ದಾಗ್ತದೆ. ಪ್ರಿಯ ದೇವರ ಸೇವಕರುಗಳೇ, ಪ್ರಿಯ ದೇವರ ಮಕ್ಕಳೇ, ನಿಮ್ಮ ನಮ್ಮ ಜೀವಿತದಲ್ಲಿ ಸುಳ್ಳು ಅಂದರೆ ಸತ್ಯಕ್ಕೆ ವಿರುದ್ಧವಾದದ್ದು. ಸತ್ಯ ದೇವರ ವಾಕ್ಯ, ದೇವರ ವಾಕ್ಯವನ್ನು ಬಿಟ್ಟು ಜೀವಿಸಬೇಡ್ರಿ. ಸತ್ಯವೇದ ಒಂದಾದರೆ ಜೀವಿಸೋದೊಂದು, ದೇವರ ವಾಕ್ಯ ಒಂದು ರೀತಿ ಹೇಳಿದರೆ ನಮ್ಮ ಬದುಕುಗಳೊಂದು, ದೇವರ ವಾಕ್ಯ ಒಂದು ರೀತಿ ಹೇಳಿದರೆ ನಮ್ಮ ಕುಟುಂಬ ಜೀವಿತ ಒಂದು. ಆದ್ದರಿಂದ ಇದರಿಂದ ನಾವು ಬಿಡುಗಡೆ ಆಗಬೇಕು. ಕ್ರೇತದವರು ಯಾವಾಗಲೂ ಸುಳ್ಳು ಹೇಳ್ತಾ ಇದ್ರಂತೆ. ಪ್ರಿಯ ದೇವರ ಮಕ್ಕಳೇ, ಅಪೊಸ್ತಲ ಕೃತ್ಯಗಳಲ್ಲಿ ಅನನ್ಯ ಸಫೈರಳು ಇವರೇನು ಮಾಡ್ತಾರೆ, ಜಮೀನನ್ನು ಮಾರಿ ಬಂದ ಹಣದಲ್ಲಿ ಸ್ವಲ್ಪ ಬಚ್ಚಿಟ್ಟು ಅಲ್ಲಿ ಅಪೊಸ್ತಲರಾದಂಥ ಪೇತ್ರ ಮಾತ್ರವಲ್ಲದೆ ಇನ್ನೂ ಕೆಲವು ಅಪೊಸ್ತಲರು ಇರ್ತಾರೆ, ಯೋಹಾನ, ಇವರೆಲ್ಲರೂ ದೇವರನ್ನು ಆರಾಧಿಸ್ತಿರುವಾಗ ಇವರು ಬಂದ ಹಣವನ್ನು ಸ್ವಲ್ಪ ಬಚ್ಚಿಟ್ಟು ಇನ್ನು ಸ್ವಲ್ಪ ಹಣವನ್ನು ತೆಗೆದುಕೊಂಡು ಬಂದು ಪೇತ್ರನ ಪಾದದ ಅಡಿಯಲ್ಲಿಟ್ಟು ಇಷ್ಟೇ ಹಣ ಅಂತ ಸುಳ್ಳು ಹೇಳ್ಬಿಡ್ತಾರೆ.
ಈ ರೀತಿಯಾಗಿ ಸಭೆಗಳಲ್ಲಿ ಎಷ್ಟೋ ಸಾರಿ ಸುಳ್ಳು ಹೇಳ್ತವೆ. ವಿತ್ ಪ್ರಿಯ ದೇವರ ಮಕ್ಕಳೇ, ಪಾಸ್ಟ್ರುಗಳು ಕೇಳಿದಾಗ ಯಾಕೆ ಸಭೆಗೆ ಬಂದಿಲ್ಲ ಅಂತಂದರೆ, ಇರೋದು ಒಂದು ಕಾರಣ ಆದರೆ ನಾವು ಇನ್ನೊಂದು ಸುಳ್ಳನ್ನು ಹೇಳಿಬಿಡ್ತೇವೆ. ಇರೋದು ಒಂದು ಕಾರಣ ಆದರೆ ನಮ್ಮ ಮನೆಯಲ್ಲಿ ಆಸ್ಪತ್ರೆಗೆ ಹೋಗಿದ್ವಿ, ಅಲ್ಲಿ ಹೋಗಿದ್ವಿ, ಇಲ್ಲಿ ಹೋಗಿದ್ವಿ ಅಂತ ಸುಳ್ಳು ಹೇಳಿಬಿಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ನೀವೇನು ಹೇಳ್ತಿರೋ ಅದು ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. ಸುಳ್ಳು ಹೇಳಿದ್ರೆ ಸುಳ್ಳೇ ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ, ಸತ್ಯ ಹೇಳಿದ್ರೆ ಸತ್ಯವು ನಿನ್ನನ್ನು ಬಿಡುಗಡೆ ಮಾಡ್ತದೆ. ಹಾಗಾದರೆ ಕ್ರೇತದವ್ರ ಥರ ನಿನ್ನ ಕುಟುಂಬದಲ್ಲಿ ಸುಳ್ಳನ್ನೇ ಹೇಳ್ತಾ ಇದೆಯಾ? ಸಭಾಪಾಲಕರುಗಳಿಗೆ ಸುಳ್ಳನ್ನೇ ಹೇಳ್ತಾ ಇದೆಯಾ? ನಿನ್ನ ಗಂಡನಿಗೆ ಸುಳ್ಳನ್ನೇ ಹೇಳ್ತಾ ಇದೆಯಾ? ನಿನ್ನ ಹೆಂಡತಿಗೆ ಸುಳ್ಳನ್ನೇ ಹೇಳ್ತಾ ಇದೆಯಾ? ಸುಳ್ಳಿನ ಮೇಲೆ ಮನೆಗಳನ್ನ ಕಟ್ಟಬೇಡ್ರಿ, ಸುಳ್ಳಿನ ಮೇಲೆ ಆತ್ಮಿಕ ಜೀವಿತ ಕಟ್ಟಬೇಡ್ರಿ, ಸುಳ್ಳಿನ ಮೇಲೆ ದೇವರ ಕಾರ್ಯಗಳನ್ನ ಕಟ್ಟಬೇಡ್ರಿ, ಸುಳ್ಳಿನ ಮೇಲೆ ಯಾವುದನ್ನು ಕಟ್ಟಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ಸುಳ್ಳು ಯಾವತ್ತೂ ಸುಳ್ಳೆ, ಅದು ನಾಶವಾಗುವಂಥದ್ದು, ಅದು ಬೆಲೆ ಇಲ್ಲದೇ ಇರುವಂಥದ್ದು. ಆದ್ದರಿಂದ ಸತ್ಯ ಯಾವತ್ತಿರುತ್ತೋ, ಸತ್ಯ ಯಾವಾಗಲೂ ಜೈವನ ಕೊಡುವಂಥದ್ದು, ಸತ್ಯ ಯಾವಾಗಲೂ ಬಿಡುಗಡೆ ಮಾಡುವಂಥದ್ದು. ಸತ್ಯವನ್ನು ನೀವು ಅರಿಯುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಆದ್ದರಿಂದ ಸತ್ಯ ಬಹಳ ಪ್ರಾಮುಖ್ಯ. ಸುಳ್ಳಿನಿಂದ ಬಿಡುಗಡೆ ಆಗಬೇಕು, ಸುಳ್ಳು ನಿನ್ನ ಜೀವಿತದಿಂದ ಹೊರಗಡೆ ಹೋಗಬೇಕು, ಸತ್ಯವೇ ನಿನ್ನ ಜೀವಿತದಲ್ಲಿ ಇರಬೇಕು. ಪ್ರಿಯ ದೇವರ ಮಕ್ಕಳೇ, ಮೊದಲನೇದಾಗಿ ಕ್ರೇತದವರು ಸುಳ್ಳುಗಾರರಾಗಿದ್ದರು, ಸುಳ್ಳನ್ನೇ ಹೇಳ್ತಾ ಇದ್ರು. ನಿನ್ನ ಕುಟುಂಬದಲ್ಲಿ ಪ್ರಿಯ ಸಹೋದರನೇ ನಿನ್ನ ಹೆಂಡತಿಗೆ ಎಷ್ಟು ಸಾರಿ ಅಂತ ಸುಳ್ಳು ಹೇಳ್ತೀಯ? ಪ್ರಿಯ ಸಹೋದರಿ ನಿನ್ನ ಗಂಡನಿಗೆ ಎಷ್ಟು ಸಾರಿ ಅಂತ ಸುಳ್ಳು ಹೇಳ್ತೀಯ? ನಿನ್ನ ತಂದೆ ತಾಯಿಗಳಿಗೆ ಎಷ್ಟು ಸಾರಿ ಅಂತ ಸುಳ್ಳು ಹೇಳ್ತೀಯ? ನಿನ್ನ ಮಕ್ಕಳಿಗೆ ಎಷ್ಟು ಸಾರಿ ಅಂತ ಸುಳ್ಳು ಹೇಳ್ತೀಯ? ನಿನ್ನ ಮನೆಯ ವಾತಾವರಣ, ನಿನ್ನ ಕುಟುಂಬದ ವಾತಾವರಣ, ನಿನ್ನ ಜೀವಿತದ ವಾತಾವರಣ, ನಿನ್ನ ಸಭೆಯ ವಾತಾವರಣ ಬರೀ ಸುಳ್ಳಾಗಿ ಮಾರ್ಪಡ್ತದೆ. ಸುಳ್ಳಿನಿಂದ ನಾವೆಂದಿಗೂ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಸುಳ್ಳು ಸೈತಾನನಿಗೆ ಸಂಬಂಧಪಟ್ಟಿದ್ದು, ಸೈತಾನ ನಮ್ಮನ್ನು ಬಂಧನದಲ್ಲಿಟ್ಟು ನಮ್ಮ ನಡೆಸ್ತಾನೆ. ಆದ್ದರಿಂದ ನೀನು ಸುಳ್ಳುಗಾರರಾಗಿದ್ದೀರಾ? ಸುಳ್ಳುಗಳನ್ನೇ ಹೇಳ್ತಾ ಇದ್ದೀರಾ? ನಿಮ್ಮ ಬಾಸ್ಗೆ ಬರೀ ಸುಳ್ಳುಗಳನ್ನೇ ಹೇಳ್ತಾ ಇದ್ದೀರಾ? ನಿಮ್ಮ ನೆಂಟ್ರಸ್ಟ್ಗೆ ಬರೀ ಸುಳ್ಳನ್ನೇ ಹೇಳ್ತಾ ಇದ್ದೀರಾ? ಎಲ್ಲ ಕಡೆ ಬರೀ ಸುಳ್ಳೆ ನಿನ್ನ ಜೀವಿತವಾಗಿದ್ದರೆ ನಿನ್ನ ಜೀವಿತದಲ್ಲಿ ದೇವರ ಆಶೀರ್ವಾದ ಇರೋದಿಲ್ಲ. ಕ್ರೇತದವರು ಅದೇ ರೀತಿ ಅದನ್ನು ಕ್ರಮಪಡಿಸ್ಕೊಳ್ಬೇಕಾಯಿತು. ಅದೇ ರೀತಿ ನಿನ್ನ ಸುಳ್ಳಿನ ಜೀವಿತವನ್ನು ತೆಗೆದುಹಾಕಿ ಕ್ರಮಪಡಿಸಿಕೋ, ಸತ್ಯದಲ್ಲಿ ನಡಿ. ದೇವರ ವಾಕ್ಯದಲ್ಲಿ ಬರೆದಿದೆ, ಯೋಹಾನನು ಹೇಳ್ತಾನೆ, ಅಪೊಸ್ತಲನಾದ ಯೋಹಾನನು, ನನ್ನ ಮಕ್ಕಳು ಸತ್ಯದಲ್ಲಿ ನಡೆಯುತ್ತಾರೆ ಎಂಬುದಾಗಿ ಕೇಳುವುದಕ್ಕಿಂತ ಹೆಚ್ಚಾದ ಸಂತೋಷ ಯಾವುದೂ ಇಲ್ಲ. ಸತ್ಯದಲ್ಲಿ ನಡೀರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಸತ್ಯದಲ್ಲಿ ನಡೀರಿ, ಸಂತೋಷವಾಗಿರ್ತೀರ. ಸತ್ಯದಲ್ಲಿ ನಡೀರಿ, ಆನಂದಕರವಾಗಿರ್ತೀರ. ಸತ್ಯ ಯಾವತ್ತೂ ಕೂಡ ನಿಧಾನ, ಸತ್ಯ ಯಾವತ್ತೂ ಕೂಡ ನಿಧಾನವಾಗಿ ಕ್ರಿಯೆಗಳು ನಡೆಸೋದು. ಸತ್ಯ ಯಾವಾಗಲೂ ಕೂಡ ಕಹಿ, ಸತ್ಯ ಯಾವಾಗಲೂ ಕೂಡ ಬೇಜಾರುಂಟು ಮಾಡ್ತದೆ. ಆದರೆ ದೇವರ ಆಶೀರ್ವಾದ ಇರುತ್ತೆ, ದೇವರ ಸಂತೋಷ ಇರುತ್ತೆ. ಎರಡನೇದಾಗಿ, ಕ್ರೇತದವರು ದುಷ್ಟ ಮೃಗಗಳಾಗಿದ್ದರಂತೆ. ಪ್ರಿಯ ದೇವರ ಮಕ್ಕಳಲ್ಲಿ ಬರೀತಾ ಇದ್ದಾನೆ ಪೌಲ, ದುಷ್ಟ ಮೃಗಗಳಾಗಿದ್ದರು ಅಂದರೆ ಅರ್ಥ ಏನು ಗೊತ್ತಾ? ಆ ಒಂದು ದ್ವೀಪದಲ್ಲಿ, ಕ್ರೇತ ದ್ವೀಪದಲ್ಲಿ ಬಹಳ ದೊಡ್ಡ ದ್ವೀಪ, ಅದರಲ್ಲಿ ದುಷ್ಟ ಮೃಗಗಳಿರಲಿಲ್ಲ, ಪ್ರಾಣಿಗಳಿಲ್ಲ. ಆದರೆ ದುಷ್ಟ ಮೃಗಗಳ ಸ್ವಭಾವಗಳು ಅಲ್ಲಿನ ಜನರಲ್ಲಿತ್ತು, ದುಷ್ಟ ಮೃಗಗಳ ಸ್ವಭಾವಗಳು ಅಲ್ಲಿನ ಕ್ರೈಸ್ತರಲ್ಲಿತ್ತು, ದುಷ್ಟ ಮೃಗಗಳ ಸ್ವಭಾವಗಳು ಅಲ್ಲಿನ ವಿಶ್ವಾಸಗಳಲ್ಲಿತ್ತು. ಅಂದರೆ ಒರಟುತನ, ಅಂದರೆ ಸ್ಟಬನ್ನೆಸ್ ಮಾತ್ರವಲ್ಲದೆ ಆ ಕ್ರೂರವಾದಂಥ ಸ್ವಭಾವಗಳು ಅವರ ಜೀವಿತದಲ್ಲಿತ್ತು. ನಿಮ್ಮ ಜೀವಿತದಲ್ಲಿ ಕೂಡ ನಮ್ಮ ಬ್ರದುಕಿನಲ್ಲಿ ಆ ಒಂದು ದುಷ್ಟ ಸ್ವಭಾವಗಳನ್ನು ನಾವು ತೆಗೆದಾಕಬೇಕು. ಯಾವಾಗ ನಮ್ಮ ಜೀವಿತದಿಂದ ದುಷ್ಟ ಸ್ವಭಾವಗಳನ್ನು ತೆಗೆದಾಕ್ತೀವೋ, ಒಳ್ಳೆಯ ಸ್ವಭಾವಗಳನ್ನ ಇಟ್ಕೊಂಡಿರ್ತೀವೋ, ಸಮಾಜಕ್ಕೆ ಕೂಡ ಒಳ್ಳೆಯದಾಗ್ತವೆ, ಮಾತ್ರವಲ್ಲದೆ ಜನರಿಗೆ ಒಳ್ಳೆಯದಾಗುತ್ತೆ, ನಿನ್ನ ಕುಟುಂಬದವರು ಒಳ್ಳೆಯದಾಗ್ತದೆ. ಆ ಕ್ರೇತ ದ್ವೀಪದವರು ದುಷ್ಟ ಮೃಗಗಳಾಗಿದ್ದರಂತೆ, ಅವರು ದುಷ್ಟ ಮೃಗಗಳ ಸ್ವಭಾವಗಳನ್ನ ಇಟ್ಕೊಂಡಿದ್ದರಂತೆ. ಇವತ್ತು ಎಷ್ಟೋ ಜನರು ಕ್ರೈಸ್ತರಾಗಿ ಮಾತ್ರವಲ್ಲದೆ ದೇವರ ಮಕ್ಕಳುಗಳಾಗಿ ನಾವೇನು ಮಾಡ್ತಾ ಇದ್ದೇವೆ, ದುಷ್ಟ ಸ್ವಭಾವಗಳನ್ನ ಇಟ್ಕೊಂಡು ಜೀವಿಸ್ತಾ ಇದ್ದೇವೆ. ದುಷ್ಟ ಸ್ವಭಾವಗಳನ್ನು, ಒರಟುತನವನ್ನು ಮಾತ್ರವಲ್ಲದೆ ಆ ದುಷ್ಟ ಮೃಗಗಳ ಸ್ವಭಾವಗಳೊಂದಿಗೆ ಜೀವಿಸ್ತಾ ಇದ್ದೇವೆ. ನಿನ್ನ ಜೀವಿತ, ನಿನ್ನ ಕುಟುಂಬದ ಜೀವಿತ ಆ ದುಷ್ಟ ಮೃಗಗಳ ಸ್ವಭಾವಗಳಾಗಿ ನಿಮ್ಮ ಸ್ವಭಾವಗಳಿದೆಯಾ? ಆ ದುಷ್ಟ ಮೃಗಗಳ ಸ್ವಭಾವಗಳಾಗಿ ನಿಮ್ಮ ಕುಟುಂಬದ ಸ್ವಭಾವಗಳಿದೆಯಾ? ನಿನ್ನ ಜೀವಿತ ಇದೆಯಾ? ನೀನು ಬದಲಾಯಿಸ್ಕೊಳ್ಬೇಕು, ಒಳ್ಳೆಯ ಸ್ವಭಾವಗಳಿರಬೇಕು. ಪೇತ್ರ ಇದರಲ್ಲಿ ಪೇತ್ರನು ಹೇಳ್ತಾನೆ, ಪ್ರಿಯ ದೇವರ ಮಕ್ಕಳೇ, ಪೇತ್ರನು ಬರೀತಾನೆ, ನಾವು ದಿನೇ ದಿನೇ ನೂತನವಾಗಬೇಕಂತ, ದಿನೇ ದಿನೇ ನೂತನವಾಗಬೇಕು, ದಿನೇ ದಿನೇ ನೂತನ ಸ್ವಭಾವಗಳಿರಬೇಕು, ದಿನೇ ದಿನೇ ನಮ್ಮ ಜೀವಮಾನಗಳಲ್ಲಿ ಒಂದು ಒಳ್ಳೆಯ ಗುಣಗಳನ್ನು ದೃಢೀಕರಿಸ್ಕೊಳ್ಬೇಕು, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಬೇಕು, ಒಳ್ಳೆಯ ಗುಣಗಳು ನಮ್ಮ ಜೀವಿತದಲ್ಲಿರಬೇಕು. ದೇವರ ವಾಕ್ಯದಲ್ಲಿ ಬರ್ತಿದೆ, ಯಾರೂ ಕೂಡ ಪರ್ಫೆಕ್ಟ್ ಅಲ್ಲ, ಯಾರೂ ಕೂಡ ನಾವು ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಜೀವಮಾನಗಳಲ್ಲಿ ಬದಲಾಗುತ್ತಾ ಹೋಗಬೇಕು. ಪ್ರತಿಯೊಂದು ದಿನ ನಾವು ಕುಟುಂಬಗಳಲ್ಲಿ, ನಮ್ಮ ಜೀವಿತಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಬ್ರದುಕುಗಳಲ್ಲಿ ಪ್ರತಿದಿನ ನಮ್ಮ ಸ್ವಭಾವಗಳನ್ನು ಬದಲಾಯಿಸ್ಕೊಳ್ಬೇಕು. ದುಷ್ಟ ಮೃಗಗಳ ಸ್ವಭಾವಗಳ ಹಾಗೆ ನಿನ್ನ ಸ್ವಭಾವ ಇದೆಯಾ? ಬದಲಾಯಿಸ್ಕೊಳ್ಬೇಕು. ನಾನು ನೀನು ಬದಲಾಯಿಸ್ಕೊಳ್ದೆ ಹೋದರೆ ಕ್ರಿಸ್ತನ್ ನಮ್ಮಲ್ಲಿಲ್ಲ, ಕ್ರಿಸ್ತನ್ ನಮ್ಮಲ್ಲಿದ್ದಾನೆ ಅಂತಂದರೆ ಅರ್ಥ ನಾವು ಬದಲಾಯಿಸ್ಕೊಳ್ತೇವೆ, ನಮ್ಮ ಜೀವಿತಗಳನ್ನ ಬದಲಾಯಿಸ್ಕೊಳ್ತೇವೆ, ನಮ್ಮ ಸ್ವಭಾವಗಳನ್ನ ಬದಲಾಯಿಸ್ಕೊಳ್ತೇವೆ. ಉದಾಹರಣೆಗೆ ಒಂದು ಸನ್ನಿವೇಶವನ್ನು ನೇರವಾಗಿ ನಿಮ್ಮೊಟ್ಟೆಗೆ ಹೇಳ್ತೇನೆ. ಪ್ರಿಯ ದೇವರ ಮಕ್ಕಳೇ, ನಾನು
ನನ್ನ ಯೌವನ ಪ್ರಾಯದಲ್ಲಿ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡ ಮೇಲೆ ನಾನು ಬಹಳ ಕೋಪಿಸ್ತನು, ಬಹಳ ಕೋಪ. ದುಷ್ಟ ಮೃಗಗಳ ಆ ಕೋಪವನ್ನು ತೆಗೆದುಹಾಕುವುದಕ್ಕಾಗಿ ನನ್ನ ಜೀವಿತದಲ್ಲಿ ತೀರ್ಮಾನ ತೆಗೆದುಕೊಂಡೆ. ನಾನು ಪ್ರಿಯ ದೇವರ ಮಕ್ಕಳೇ, ನಾನು ಕ್ರಿಸ್ತನಲ್ಲಿ ತೀರ್ಮಾನ ತೆಗೆದುಕೊಂಡು ಪಶ್ಚಾತ್ತಾಪಪಟ್ಟು ಆ ದುಷ್ಟ ಆ ಮೃಗದ ಸ್ವಭಾವದಂತಿದ್ದಂಥ ನನ್ನ ಕೋಪವನ್ನು ಬಿಡುತ್ತಾ ಬಂದೆ. ಅದೇ ರೀತಿಯಾಗಿ ಪ್ರಿಯ ದೇವರ ಮಕ್ಕಳು, ಯಾರು ಕೂಡ ಪರ್ಫೆಕ್ಟ್ ಇಲ್ಲ. ಅದರರ್ಥ ನಾನು ಪ್ರಸಂಗಿಸ್ತಾ ಇರುವಾಗ ನಿನಗೆ ಮನಸ್ಸಾಕ್ಷಿ ಚುಚ್ಚಬಾರ್ದು. ನೀನೇನಾಗಬೇಕು, ನೀನು ಬದಲಾಗಬೇಕು, ನಿನ್ನನ್ನು ನೀನು ಬದಲಾವಣೆಗೆ ಒಪ್ಪಿಸ್ಕೊಡ್ಬೇಕು, ಒಳ್ಳೆ ಗುಣಗಳನ್ನು ಮೈಗೂಡಿಸ್ಕೊಳ್ಬೇಕು, ಒಳ್ಳೆ ಸ್ವಭಾವಗಳನ್ನು ಮೈಗೂಡಿಸ್ಕೊಳ್ಬೇಕು. ಆಗ ನಿನ್ನ ಜೀವಿತದಲ್ಲಿ ಸಂತೋಷವಾಗಿರ್ತೀಯ, ಆನಂದಕರವಾಗಿರ್ತೀಯ. ಆದ್ದರಿಂದ ದುಷ್ಟ ಮೃಗಗಳ ಸ್ವಭಾವಗಳು ನಿನ್ನೊಳಗಡೆ ಇದ್ದರೆ ಅದನ್ನು ತೆಗೆದಾಕಿ ಒಳ್ಳೆಯ ಕ್ರಿಸ್ತನ ಸ್ವಭಾವಗಳನ್ನು ಧರಿಸಿಕೋ, ಯೇಸುವನ್ನು ಧರಿಸಿಕೋ. ಮೂರನೇದಾಗಿ, ಕ್ರೇತದವರು ಸೋಮಾರಿಗಳಾಗಿದ್ದರು. ಸೋಮಾರಿತನ ಅಂದರೆ ಏನು ಗೊತ್ತಾ, ತಾನು ಏನೂ ಮಾಡದೆ ಮತ್ತೊಬ್ಬರು ಮಾಡ್ತಾ ಇರುವಂಥ ಕಾರ್ಯಗಳನ್ನೇ ನೋಡ್ತಾ ಅವ್ರ ಬಗ್ಗೆ ಅಣಕಿಸುವಂಥದ್ದು. ಎಷ್ಟೋ ಜನರು ಇವತ್ತಿನ ದಿನ ತಾವು ಏನೂ ಮಾಡ್ತಾ ಇಲ್ಲ, ತಮ್ಮ ಕುಟುಂಬಕ್ಕೇನೂ ಮಾಡ್ಕೊಳ್ತಾ ಇಲ್ಲ, ತಾವು ಸರಿಯಾದ ರೀತಿಯಲ್ಲಿ ಸೇವೆ ಮಾಡ್ತಾ ಇಲ್ಲ, ತಾವು ಸರಿಯಾದ ರೀತಿಯಲ್ಲಿ ಸಭೆಗಳು ನಡೆಸ್ಕೊಳ್ತಾ ಇಲ್ಲ. ಮತ್ತೊಬ್ಬರು ಚೆನ್ನಾಗಿ ನಡೆಸುವಂಥ ಕುಟುಂಬಗಳು, ಮತ್ತೊಬ್ಬರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದರೆ, ಮತ್ತೊಬ್ಬರು ಒಳ್ಳೆ ಜೀವಿತವನ್ನು ಜೀವಿಸ್ತಾ ಇದ್ದರೆ, ಅವರನ್ನು ಅನಕಿಸುವಂಥದ್ದು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥದ್ದು, ಅವರ ಬಗ್ಗೆ ಫಾಲ್ಟ್ಗಳನ್ನ ಹುಡುಕುವಂಥದ್ದು, ಇದೇ ಸೋಮಾರಿತನ. ಸೋಮಾರಿತನ ಅಂತಂದರೆ ಸುಮ್ಮನೆ ಮಲ್ಕೊಂಡಿರೋದಲ್ಲ. ಸೋಮಾರಿತನ ಅಂದರೆ ತಾನೇನು ಮಾಡದೆ ಮತ್ತೊಬ್ಬರು ಮಾಡ್ತಾ ಇರುವಂಥದ್ದಕ್ಕೆ ಏನು ಕಲ್ಲಾಕುವಂಥದ್ದು, ಮತ್ತೊಬ್ಬರ ಬಗ್ಗೆ ಮಾತನಾಡುವಂಥದ್ದು, ಮತ್ತೊಬ್ಬರ ಬಗ್ಗೆ ಅಣಕಿಸುವಂಥದ್ದು, ತಪ್ಪಾದ ಅಭಿಪ್ರಾಯಗಳನ್ನ ಹೇಳುವಂಥದ್ದು, ಯಾವಾಗಲೂ ಕೂಡ ಮತ್ತೊಬ್ಬರ ಬಗ್ಗೆ ಮಾತಾಡ್ತಲೇ ಇರೋದು. ಪ್ರಿಯ ದೇವರ ಮಕ್ಕಳೇ, ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆದಿದೆ, ಸೋಮಾರಿ ಇರುವೆ ಹತ್ರ ಹೋಗಿ ಬುದ್ಧಿಯನ್ನು ಕಲಿ. ಇರುವೆ ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ತಾನು ತಾನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರುತ್ತೆ, ತನ್ನ ಗುರಿ ಮುಟ್ಲಿಕ್ಕೆ ಹೋಗ್ತಾ ಇರುತ್ತೆ, ತನ್ನ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅದೇ ರೀತಿ ನಿನ್ನ ನನ್ನ ಜೀವಿತದಲ್ಲಿ, ಮತ್ತೊಬ್ಬರ ಕುಟುಂಬದಲ್ಲಿ, ಮತ್ತೊಬ್ಬರ ಜೀವಿತದಲ್ಲಿ, ಮತ್ತೊಬ್ಬರ ಕೆಲಸಗಳಲ್ಲಿ ನೀನು ತಲೆ ಹಾಕ್ತಾ ಇದೆಯಾ, ಅದರರ್ಥ ನೀನು ಸೋಮಾರಿ. ನೀನು ಅದರಿಂದ ಬಿಡುಗಡೆಯಾಗಿ ನಿನ್ನ ಕೆಲಸವನ್ನು ನೋಡ್ಕೊಂಡು, ನೀನು ದೇವರಿಗೆ ಪ್ರಾರ್ಥಿಸ್ತಾ ನಿನ್ನ ಕುಟುಂಬವನ್ನು ನೋಡ್ಕೊಂಡು, ನಿನ್ನ ಕುಟುಂಬವನ್ನು ಸಾಕಿದ ನಿನ್ನ ಕುಟುಂಬ ಹೆಂಗಿದೆ ಯೋಚನೆ ಮಾಡು. ಮತ್ತೊಬ್ಬರು ಕುಟುಂಬವನ್ನು ಯೋಚನೆ ಮಾಡಬೇಡ, ಮತ್ತೊಬ್ಬರು ಸಭೆಯನ್ನು ಯೋಚನೆ ಮಾಡಬೇಡ, ಮತ್ತೊಬ್ಬರು ಸೇವೆಯನ್ನು ಯೋಚನೆ ಮಾಡಬೇಡ, ಮತ್ತೊಬ್ಬ ಸೇವಕರನ್ನು ಯೋಚನೆ ಮಾಡಬೇಡ. ನಿನಗೆ ದೇವರು ಏನು ಕೊಟ್ಟಿದ್ದಾರೆ ಅದನ್ನು ಯೋಚನೆ ಮಾಡು, ಅದರಲ್ಲಿ ಬೆಳೆಸ್ಕೊಂಡೋಗು, ನಿನ್ನ ಸಭೆಯನ್ನು ಬೆಳೆಸ್ಕೊಂಡೋಗು, ನಿನ್ನ ಕುಟುಂಬವನ್ನು ಬೆಳೆಸ್ಕೊಂಡೋಗು, ನಿನ್ನ ಕುಟುಂಬದಲ್ಲಿ ಕೆಲಸಗಳು ಮಾಡ್ಕೊಂಡೋಗು, ನಿನಗೆ ಕೊಡಲ್ಪಟ್ಟಂಥ ಕೆಲಸದಲ್ಲಿ ಮುಂದೆ ಸಾಗು. ಮತ್ತೊಬ್ಬರದ್ರಲ್ಲಿ ಇಣುಕಿ ನೋಡಿ, ಮತ್ತೊಬ್ಬರದ್ರಲ್ಲಿ ಇಣುಕಿ ನೋಡಿ, ಅವರದ್ರಲ್ಲಿ ತಪ್ಪುಗಳನ್ನ ಹುಡುಕಿ ಆ ತಪ್ಪುಗಳ ಬಗ್ಗೆ ಮಾತನಾಡ್ತಾ ಸಮಯ ಕಳೆಯೋದಕ್ಕಿಂತ ನಿನ್ನ ತಪ್ಪುಗಳನ್ನ ತಿಳ್ಕೊಂಡು, ನಿನ್ನ ಜೀವಿತವನ್ನು ತಿಳ್ಕೊಂಡು, ನೀನು ಸರಿಯಾಗಿ ನಿನ್ನ ಜೀವಿತವನ್ನು ಕ್ರಿಸ್ತನಿಗೆ ಮಾರ್ಪಡಿಸ್ಕೊಂಡು ಮುಂದೆ ಸಾಗು. ನಾಲ್ಕನೇದಾಗಿ, ಕ್ರೇತದವರು ಹೊಟ್ಟೆಬಾಕರಾಗಿದ್ದರು. ಅಂದರೆ ಅದರ ಅರ್ಥ ಏನು ಗೊತ್ತಾ, ತನಗೆ ಸಾಕಾಗಿ ಏನು ಸಾಕಾಗದೇ ಇರುವಂಥ ಮಟ್ಟದಲ್ಲಿ ಆತನ ಅವರಿರಲಿಲ್ಲ, ಸಾಕು ಅಂತ ಹೇಳುವಂಥ ಮಟ್ಟದಲ್ಲಿ ಇರಲಿಲ್ಲ, ಬೇಕು ಬೇಕು ಅನ್ನುವಂಥ ಆಶೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಿಮಗೇನು ಅವಶ್ಯಕತೆಗಳಿದೆಯೋ ಅಷ್ಟನ್ನು ಇಟ್ಕೊಳ್ಳಿ ಸಾಕು. ನಿನಗೆ ಏನು ಅವಶ್ಯಕತೆ ಇದೆ, ಮನೆ ಅವಶ್ಯಕತೆ ಇದೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಅವಶ್ಯಕತೆ ಇದೆ, ಮತ್ತಿದೆ ಅದೆಲ್ಲದಕ್ಕೂ ಏನು ಅವಶ್ಯಕತೆ ಇದೆ ಅದನ್ನು ಇಟ್ಕೊಳ್ಳ್ರಿ. ಅವಶ್ಯಕತೆ ಇಲ್ಲದೇ ಇರುವಂಥದ್ದನ್ನೆಲ್ಲ ಬೇಕು 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 ಅಂತ ಇಟ್ಕೊಂಡು ಮುಂದೆ ಪರಲೋಕದಲ್ಲಿ ನಷ್ಟ ಹೊಂದಬೇಡ್ರಿ, ಪರಲೋಕ ಜೀವಿತದಲ್ಲಿ ನಷ್ಟ ಹೊಂದಬೇಡ್ರಿ. ಆದ್ದರಿಂದ ಈ ಲೋಕದಲ್ಲಿರುವಾಗಲೇ ಏನು ಅವಶ್ಯಕತೆ ಇದೆ ಅದನ್ನು ಉಪಯೋಗಿಸಿಕೊಂಡು, ಅವಶ್ಯಕತೆ ಇಲ್ಲದೇ ಇರುವಂಥದ್ದು ನಿನಗೆ ಬೇಕಾಗುವಷ್ಟು ಮಾತ್ರ ಉಪಯೋಗಿಸಿಕೊಂಡು, ಇನ್ನು ಮಿಕ್ಕಿದ್ದನ್ನು ದೇವರ ರಾಜ್ಯಕ್ಕಾಗಿ ಉಪಯೋಗಿಸು. ಇವರು ಹೊಟ್ಟೆಬಾಕರಾಗಿದ್ದರು, ಎಷ್ಟಾದರೂ ಸಾಕಾಗ್ತಾ ಇರಲಿಲ್ಲ. ಅದೇ ರೀತಿ ಎಷ್ಟೋ ಸೇವಕರುಗಳಿಗೆ ಎಷ್ಟೇ ಹಣ ಬಂದರೂ ಅವ್ರಿಗೆ ನಮಗೆ ನಮಗೆ ನಮ್ಮ ಮಕ್ಕಳಿಗೆ ಇದೇ ರೀತಿ ಇದ್ದಾರೆ, ಮತ್ತೊಬ್ಬರನ್ನು ಯೋಚನೆ ಮಾಡಲ್ಲ. ಅದಕ್ಕೆ ಯಶಾಯನ ಹೇಳ್ತಾನೆ, ಮನೆಗಳ ಮೇಲೆ ಮನೆಗಳನ್ನು ಕಟ್ಟಿಕೊಳ್ಳುವವರೇ ನಿಮ್ಮ ಗತಿಯನ್ನು ಏನು ಹೇಳಲಿ. ಅದೇ ರೀತಿ ನಿಮ್ಮ ಜೀವಿತದಲ್ಲಿ ಏನು ಬೇಕೋ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಇಟ್ಕೊಂಡು, ಅಷ್ಟನ್ನು ಉಪಯೋಗಿಸಿಕೊಂಡು, ಏನು ಮಿಕ್ಕಿದ್ದನ್ನು ದೇವರ ರಾಜ್ಯಕ್ಕೆ ಉಪಯೋಗಿಸ್ರಿ, ಕರ್ತನ ರಾಜ್ಯಕ್ಕಾಗಿ ಉಪಯೋಗಿಸ್ರಿ, ಸಭೆಗಳಿಗೋಸ್ಕರ ಉಪಯೋಗಿಸ್ರಿ, ಕರ್ತ ದೇವರ ಸೇವೆಗಳಿಗೋಸ್ಕರ ಉಪಯೋಗಿಸ್ರಿ. ಆಗ ಪರಲೋಕದಲ್ಲಿ ಪ್ರತಿಫಲ ಇರುತ್ತೆ. ಎಲ್ಲ ಈ ಲೋಕದಲ್ಲೇ ಮುಗಿಸಿಬಿಟ್ರೆ ಪರಲೋಕದಲ್ಲಿ ಏನು ಮಾಡ್ತೀರಿ, ಎಲ್ಲ ಈ ಲೋಕಕ್ಕೆ ಕೊನೆಗಾಣಿಸ್ಬಿಟ್ರೆ ಪರಲೋಕ ರಾಜ್ಯದಲ್ಲಿ ಏನು ಮಾಡ್ತೀರಿ. ಆದ್ದರಿಂದ ಪರಲೋಕ ಸಂಸ್ಥಾನದಲ್ಲಿ ನಿಮಗೆ ಆಶೀರ್ವಾದಗಳು ಇರಬೇಕಾದ್ರೆ, ಪರಲೋಕ ಸಂಸ್ಥಾನದಲ್ಲಿ ಇರಬೇಕಾದ್ರೆ ನಿಮಗೆ ಬೇಕಾದದನ್ನು ಉಪಯೋಗಿಸಿಕೊಂಡು, ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅದನ್ನು ಉಪಯೋಗಿಸ್ಕೊಂಡು, ಇನ್ನು ಮಿಕ್ಕಿದ್ದನ್ನು ದೇವರ ರಾಜ್ಯಕ್ಕಾಗಿ, ಬಡವರಿಗಾಗಿ, ವಿಧವೆಯರಿಗಾಗಿ, ಸಭೆಗಳಿಗಾಗಿ, ದೇವರ ಸೇವೆಗಳಿಗಾಗಿ ಉಪಯೋಗಿಸ್ರಿ. ಆಗ ಪರಲೋಕದ ಆಶೀರ್ವಾದ ಇರ್ತದೆ. ಇಲ್ಲ, ಕ್ರೇತದವ್ರ ಥರ ಹೊಟ್ಟೆಬಕರಾಗಿದ್ದರೆ, ನನಗೆ ನನ್ನ ಕುಟುಂಬಕ್ಕೆ, ನನ್ನ ಜೀವಿತಕ್ಕೆ, ನನ್ನ ಮಕ್ಕಳಿಗೆ ಅಂತ ಹೋಗ್ತಾ ಇದ್ದರೆ ಪರಲೋಕದಲ್ಲಿ ನಿನಗೆ ಏನೂ ಇರೋದಿಲ್ಲ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಕ್ರೇತದವರ ಹಾಗೆ ಇದ್ದೀರಾ. ಯೆಶಾಯನು ಬರೆದ ಪ್ರವಾದನಿಗಿಂತ 52:11 ಬರೆದಿದೆ, ತೊಲಗಿರಿ ತೊಲಗಿರಿ, ಬಾಬೆಲನ್ನು ಬಿಟ್ಟು ತೊಲಗಿರಿ. ಅದೇ ರೀತಿ ಕ್ರೇತದವರ ಈ ನಾಲ್ಕು ಸ್ವಭಾವಗಳಿಂದ ನಾವು ಬಿಡುಗಡೆ ಆಗೋಣವ, ಈ ನಾಲ್ಕು ಸ್ವಭಾವಗಳಿಂದ ಹೊರಗಡೆ ಬರೋಣವ. ಕ್ರೇತದವರು ಯಾವಾಗಲೂ ಸುಳ್ಳು
ಹೇಳ್ತಾ ಇದ್ರು, ನಾವು ಸುಳ್ಳನ್ನು ಹೇಳದೆ ಸತ್ಯವಂತರಾಗಿಯೇ ಜೀವಿಸೋಣವ. ಕ್ರೇತದವರು ಯಾವಾಗಲೂ ಕೂಡ ಏನಾಗ್ತಾ ಇದ್ರು, ಅವರು ದುಷ್ಟ ಮೃಗಗಳ ಹಾಗೆ ಇದ್ದರು, ದುಷ್ಟ ಮೃಗಗಳಾಗಿ ನಡ್ಕೊಳ್ತಾ ಇದ್ರು, ದುಷ್ಟ ಮೃಗಗಳ ಸ್ವಭಾವಗಳಾಗಿ ಜೀವಿಸ್ತಾ ಇದ್ರು. ಆ ರೀತಿ ನಾವು ಸ್ವಭಾವಗಳಾಗಿರದೆ ಕ್ರಿಸ್ತನ ಹಾಗೆ ಮಾರ್ಪಡೋಣ, ಕ್ರಿಸ್ತನ ಹಾಗೆ ಮಾರ್ಪಟ್ಟು ಜೀವಿಸೋಣ, ಕ್ರಿಸ್ತನ ಗುಣಗಳ ಹಾಗೆ ಮಾರ್ಪಡೋಣ. ಮಾತ್ರವಲ್ಲದೆ ಮೂರನೇದಾಗಿ, ಕ್ರೇತದವರು ಸೋಮಾರಿಗಳಾಗಿದ್ದರು, ಅಂದರೆ ತಾವೇನು ಮಾಡದೆ ಮತ್ತೊಬ್ಬರು ಮಾಡ್ತಾ ಇರುವಂಥದ್ರಲ್ಲಿ ಇಣುಕಿ ನೋಡುವಂಥದ್ದು, ಅವರಲ್ಲಿ ಕಲ್ಲಾಕುವಂಥದ್ದು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥದ್ದು. ಮಾತ್ರವಲ್ಲದೆ ಬೇರೆಯವರ ಸೇವೆಗಳು, ಸಭೆಗಳು, ಅದ್ರ ಬಗ್ಗೆ ಮಾತನಾಡಿಕೊಂಡೇ ಜೀವನ, ಅದನ್ನು ನೋಡಿಕೊಂಡೇ ಜೀವನ ಹೊಟ್ಟೆಕಿಚ್ಚು ಪಡ್ಕೊಂಡಿರುವಂಥದ್ದು, ಅದನ್ನು ಕೂಡ ಬಿಟ್ಟುಬಿಡೋಣ. ಕ್ರೇತದವರು ಹೊಟ್ಟೆಬಾಕರಾಗಿದ್ದರು, ತಮಗೆ ಸಾಕಾಯಿತು ಅಂತ ಹೇಳದೆ ಬೇಕು ಬೇಕು ಅಂತ ಜೀವಿಸ್ತಾ ಇದ್ರು. ಅದೇ ರೀತಿ ನೀನು ಆಶೀರ್ವಾದಗಳು ಎಲ್ಲ ಬೇಕು ಬೇಕು ಅಂತ ಜೀವಿಸೋದಲ್ಲ, ನಿನಗೆ ಎಷ್ಟು ಅವಶ್ಯಕತೆ ಇದೆ, ಏನು ಬೇಕು ಅದನ್ನು ಉಪಯೋಗಿಸಿಕೊಂಡು ಮತ್ತೊಬ್ಬರಿಗೂ ಕೂಡ ಅದನ್ನು ಹಂಚಿದಾಗ ಕರ್ತ ನಿನ್ನನ್ನು ಆಶೀರ್ವದಿಸ್ತಾರೆ. ತೊಲಗಿರಿ ತೊಲಗಿರಿ, ಬಾಬೆಯಲ್ಲನ್ನು ಬಿಟ್ಟು ತೊಲಗಿರಿ. ಈ ಕ್ರೇತದವರ ಈ ನಾಲ್ಕು ಸ್ವಭಾವಗಳಿಂದ ಹೊರಗಡೆ ಬಂದು ಕ್ರಿಸ್ತನಿಗಾಗಿ ಜೀವಿಸೋಣ. ಕರ್ತ ನಿಮ್ಮ ಒಬ್ಬೊಬ್ಬರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್. ಶಲೋಮ್. ದೇವರ ಸಮಾಧಾನ ನಿಮ್ಮೊಟ್ಟಿಗಿರಲಿ. ಗಾಡ್ ಬ್ಲೆಸ್ ಯು.